So, being a largest land mammal, so ಅದು ಡೇ ಬೈ ಡೇ ಡೇ ಬೈ ಡೇ ಇಟ್ ವಾಸ್ ಗೋಯಿಂಗ್ ಡೌನ್ ಇನ್ ಕಂಡೀಷನ್. ಸೊ ಅದರದ್ದೊಂದು ಡಿಹೈಡ್ರೇಷನ್ ಆಯಿತು, ಮತ್ತು ಇಮ್ಯಾಸಿಯೇಟೆಡ್ ಆಯಿತು, ಮತ್ತು ಡೆಬಿಲಿಟೇಟೆಡ್ ಆಯಿತು. ಸೊ ಈ ರೀತಿ ಆದಾಗಿಂದ ಮತ್ತು ಅದ್ರ ಜೊತೆ ಏನು ಮರಿ ಇತ್ತು ಅದು ಇಟ್ ವಾಸ್ ಅರೌಂಡ್ 1.2 ಇಯರ್ಸ್ ಏಜ್ ಓಲ್ಡ್, ವಿಚ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಇಟ್ಸ್ ಮದರ್ ಮಿಲ್ಕ್. ಸೊ ಅದಕ್ಕೂ ಏನು ಆಹಾರ ತಿಂದೇ ಇದ್ದಾಗ ಅದು ಹಾಲು ಉತ್ಪತ್ತಿಯಾಗದೆ ಅದು ಭಾಳ ಬಳುತಾ ಇತ್ತು ಮರಿನೂ ಸಹ. ಸೊ ಹಾಗಾಗಿ ಅದೇ ರೀತಿ ಅದಕ್ಕೆ ನೀರಿನ ದಾಹ ಆದಾಗ ಒಂದು ಪ್ಲೇಸಲ್ಲಿ ಹೋಗುವಾಗ ಅದೊಂದು ಕೊಚ್ಚೆಯಲ್ಲಿ ಕಾಲಿಟ್ಟಾಗ ಅದರಲ್ಲಿ ಅದು ಸ್ಟಕ್ ಆಗಿ ಆಲ್ಮೋಸ್ಟ್ ಒಂದು ಮೋರ್ ದೆನ್ 7-8 ಅವರ್ಸು ಸ್ಟಕ್ ಆಗಿತ್ತಂತೆ. ಲೈನ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಒಂದು ಟೂ ಡೇಸ್ ಸ್ಟಾರ್ಟ್ ಮಾಡಿದರು, ಬಟ್ ಇನ್ವೇರಿಯಬಲಿ ವಿ ಕುಡ್ ನಾಟ್ ಸೇವ್ ದಿ ಎಲಿಫೆಂಟ್ ಬಿಕಾಸ್ ಆಫ್ ಇಟ್ಸ್ ವೆರಿ ಪೂವರ್ ಬಾಡಿ ಕಂಡೀಷನ್. ಬಟ್ ಇಮಿಡಿಯೇಟ್ ನಮಗೆ ನೆಕ್ಸ್ಟು ಇದು ಆಗಿದ್ದು ಏನು ಅಂತಂದರೆ ಆ ಮರಿನ ನಮ್ಮ PCCF ಚೀಫ್ ಹೇಳಿ ಕೂಡ ನಾವು ಡೆಲ್ಲಿಯಲ್ಲಿ ಒಂದು 15 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು, ಅದನ್ನು ಮುಗಿಸ್ಕೊಂಡು ನೀವು ಯು ಸ್ಟ್ರೈಟ್ ಅವೇ ಮೂವ್ ಟು ಸಕಲೇಶ್ಪುರ್ ಆ್ಯಂಡ್ ಶಿಫ್ಟ್ ದಿ ಎಲಿಫೆಂಟ್ ಕಾಫ್ ಟು ಸಕ್ರೆಬೈ ಎಲಿಫೆಂಟ್ ಕ್ಯಾಂಪ್ ಅಂತ ನಮಗೆ ನಿರ್ದೇಶನ ಬಂತು. ಸೊ ಈಗ ಇಲ್ಲಿ ದಿ ಚಾಲೆಂಜಿಂಗ್ ಟಾಸ್ಕ್ ಈಸ್ ಔಟ್ ಟು ಆ್ಯಂಡ್ ರೇರ್ ದಿಸ್, ಬಿಕಾಸ್ ಇದು 1 ವರ್ಷ 2 ತಿಂಗಳಿದೆ. 1 ವರ್ಷ 2 ತಿಂಗಳು ಅಂತಂದರೆ ಇದನ್ನು ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅನ್ನೋದು ಅದು ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಥಿಂಗ್, ಬಿಕಾಸ್ ಒಂದು ಅದು ಇಮೋಷನಲಿ ಇಟ್ ಗಾಟ್ ಅಫೆಕ್ಟೆಡ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಟ್ ಈಸ್ ಎ ನ್ಯೂ ಪ್ಲೇಸ್ ಟೋಟಲಿ, ಬಿಕಾಸ್ ಅದು ಏನು ಕಾಡಲ್ಲಿ ಬೆಳೆದಿರೋ ವಾತಾವರಣ ಇಲ್ಲಿಂದ ಅದಕ್ಕೆ ಸಿಗೋದಕ್ಕೆ ಕಷ್ಟ. ಸೊ ಹಾಗಾಗಿ ನಾವೆಲ್ಲದನ್ನು ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕ್ರಾಲ್ ಏರಿಯಾ ಇದೆ, ಕ್ರಾಲ್ ಏರಿಯಾದಲ್ಲೇ ಬಿಕಾಸ್ ಅಲ್ಲಿ ಈಗ ನಮ್ಮಲ್ಲಿ ಒಂದು 3 ರೀಸೆಂಟಾಗಿ ಲಾಸ್ಟ್ ನವಂಬರ್ 2017ನಲ್ಲಿ 3 ಎಲಿಫೆಂಟ್ ಕ್ಯಾಪ್ಚರ್ ಮಾಡಿರೋದು, ಅಲ್ಲೇ ನಾವು ಕ್ರಾಲಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಅದೊಂದು ವಾತಾವರಣ ಅದಕ್ಕೆ ಸಿಗುತ್ತೆ. ಎರಡನೇದು ಈಗೇನು ನಮ್ಮ ಗಂಗೆ ಅಂತ ಆನೆ ಇದೆ, ಮತ್ತು ಗೀತಾ ಅಂತ ಇದೆ, ಅದನ್ನೇ ಅದ್ರ ಸುತ್ತ ನಾವು ಅದ್ರ ಹತ್ರನೇ ಕಟ್ಕೊಂಡು, ಸೊ ಅದರದೊಂದು ಮದರ್ಲಿ ಲವ್ ಸಿಗುತ್ತೆ ಮತ್ತು ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಗೆಟ್ ಮಿಂಗಲ್ ವಿತ್ ದೀಸ್ ಅಡಲ್ಟ್ ಎಲಿಫೆಂಟ್ಸ್ ಆಲ್ಸೋ. ಮತ್ತು ಮೂರನೇದು ಏನು ಅಂತಂದರೆ ನಮ್ಮಲ್ಲಿ ಇಲ್ಲಿ ವೆಜಿಟೇಷನ್ ಚೆನ್ನಾಗಿರೋದ್ರಿಂದ ನಾವು ದಿನನಿತ್ಯ ಅದಕ್ಕೆ ಬ್ಯಾಂಬು ಶೂಟ್ಸ್ ಹಾಕ್ತಾ ಇದ್ದೀವಿ, ಕಟ್ ಬ್ರ್ಯಾಂಚಸ್ಸು, ಬಿಕಾಸ್ ದಿಸ್ ಎಲಿಫೆಂಟ್ ಕಾಫ್ ಲಕ್ಕಿಲಿ ಇಟ್ ಈಸ್ ಗೆಟ್ ಶಿಫ್ಟೆಡ್ ಫ್ರಮ್ ಮಿಲ್ಕ್ ಟು ದಿ ಫೀಡಿಂಗ್ ಆಲ್ಸೋ, ದಟ್ ಈಸ್ ನಮಗೆ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ಆ ದಿವಸದಿಂದ ನಾವು ನೋಡ್ತಾ ಇದ್ದೀವಿ, ಮಾನಿಟರ್ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ವೆರಿ ವೆಲ್ ಫೀಡಿಂಗ್ ಆನ್ ದೀಸ್ ಕಟ್ ಬ್ರ್ಯಾಂಚಸ್ ಆ್ಯಂಡ್ ಗ್ರೀನ್ ಗ್ರಾಸ್. ಆ್ಯಂಡ್ ದಿನನಿತ್ಯ ನಾವು ಅಲ್ಲಿಂದ ನಾವು ಕ್ಯಾಂಪಿಗೆ ತೊಗೊಂಡ್ಬರ್ತಾ ಇದ್ವಿ, ಬಿಕಾಸ್ ಕ್ಯಾಂಪಿಗೆ ತಂದರೆ ವೆರಿ ಸರ್ಪ್ರೈಸಿಂಗ್ ಏನು ಅಂತಂದರೆ ವೆರಿ ನೆಕ್ಸ್ಟ್ ಡೇನೇ ನಾವು ಕ್ಯಾಂಪಿಗೆ ಅಲ್ಲಿ ಬ್ಯಾಕ್ ವಾಟರ್ ತುಂಗ ರಿವರ್ ಇದೆ, ಅಲ್ಲಿ ತಂದಾಗ ಆಲ್ಮೋಸ್ಟ್ 2 ಅವರ್ಸ್ ಇಟ್ ವಾಸ್ ಇನ್ ದಿ ರಿವರ್ ಆ್ಯಂಡ್ ಇಟ್ ಹ್ಯಾಸ್ ಟೇಕನ್ ಮೋರ್ ದೆನ್ ಒಂದು 40-50 ಲೀಟರ್ಸ್ ಅಟ್ ಎ ಟೈಮ್ ಇಟ್ ಹ್ಯಾಸ್ ಟೇಕನ್ ದಿ ವಾಟರ್. ಸೊ ಇಟ್ ಈಸ್ ಎ ವೆರಿ ಗುಡ್ ಸೈನ್ ದಟ್ ಇಟ್ ಈಸ್ ಹ್ಯಾಬಿಚುಯೇಟೆಡ್ ಆ್ಯಂಡ್ ಆಲ್ಸೋ ಗೆಟ್ ಅಕಸ್ಟಮ್ ಟು ದಿಸ್ ನ್ಯೂ ಪ್ಲೇಸ್. ಆಮೇಲೆ ಮೂರನೇದೇನಂತಂದರೆ ಅದಕ್ಕೆ ಒಂದು ಆರೈಕೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಬ್ಬರನ್ನ ನೇಮಕ ಮಾಡಿ ಅದನ್ನು 24 ಅವರ್ಸ್ ಅದನ್ನು ಮಾನಿಟರಿಂಗ್ ಮಾಡ್ತೀವಿ. ಸಿನ್ಸ್ ಇಟ್ ಈಸ್ ಆಫ್ ವೈಲ್ಡ್ ಇನ್ ನೇಚರ್ ಅದು ಇನ್ನೂ ಅದರದ್ದು ಬಿಹೇವಿಯರ್ ಅದೇ ರೀತಿ ಇರೋದ್ರಿಂದ ಸ್ವಲ್ಪ ಇಟ್ ವಿಲ್ ಟೇಕ್ ಅನದರ್ 1.5-2 ಮಂತ್ಸ್. ಬಟ್ ಇನ್ ಅವರ್ ಎಲಿಫೆಂಟ್ ಕ್ಯಾಂಪ್ ವಿ ಆರ್ ವೆರಿ ವೆಲ್ ಟ್ರೈನ್ಡ್ ಕೇರ್ ಟೇಕರ್ಸ್ ಇದ್ದಾರೆ ನಮ್ಮಲ್ಲಿ, ಎಸ್ಪೆಷಲಿ ಆರ್ಫೆಂಡ್ ಎಲಿಫೆಂಟ್ ಕಾಫ್ಸ್ ನೋಡ್ಕೊಳೋದಕ್ಕೆ. ಸೊ ಫಾರ್ ನಮ್ಮಲ್ಲಿ ಒಂದು ಶಾರದಾ ಅಂತ ಇತ್ತು, ಬಾಲಾಜಿ ಅಂತೆ, ಮತ್ತು ಇನ್ನೊಂದು ಮರಿ, ಅದನ್ನು ನಾವು ಸಕ್ಸಸ್ಫುಲಿ ನಾವು ಆ್ಯಂಡ್ರೇರ್ ಮಾಡಿ ಇಲ್ಲಿ ಸಾಕಿದ್ದೀವಿ. ಸೊ ವಿ ಹ್ಯಾವ್ ಪ್ರೊವೈಡೆಡ್ ಗುಡ್ ಎನ್ವಿರಾನ್ಮೆಂಟ್ ಫಾರ್ ಎನಿ ಆರ್ಫೆಂಟ್ ಕಾಫ್ಸ್ ವಿಚ್ ವಿ ಗೆಟ್ ಇನ್ ಟು ಅವರ್ ಎಲಿಫೆಂಟ್ ಕ್ಯಾಂಪ್. ಯಾ ಖಂಡಿತ, ಬಿಕಾಸ್ ನಿಮಗೆ ಗೊತ್ತಿರೋಂಗೆ ದಿಸ್ ಈಸ್ ವೆರಿ ಹೈಲಿ ಇಂಟೆಲಿಜೆಂಟ್ ಎನಿಮಲ್ ದಿಸ್ ಎಲಿಫೆಂಟ್ ಈಸ್, ಆ್ಯಂಡ್ ಭಾಳಷ್ಟು ಮೆಮೊರಿ ಇರೋ ಎನಿಮಲಲ್ಲಿ ಇದೊಂದು ಎಲಿಫೆಂಟ್ ಸ್ಪೀಸೀಸ್ ಇದು. ಸೊ ಹಾಗಾಗಿ ಅದರದ್ದು ನೆನಪು ಇದ್ದೇ ಇರುತ್ತೆ. ಬಟ್ ಸೊ ಫಾರ್ ದಟ್ ನಿಮಗೆ ಗೊತ್ತಿರೋಂಗೆ ಇವನ್ ಯಾವುದೇ ಒಂದು ತಾಯಿ ಒಂದು ಮರಿ ಹಾಕಿದರೆ ಎಲಿಫೆಂಟ್ಸಲ್ಲಿ ಅದರ ತಾಯಿಗಿಂತ ಜಾಸ್ತಿ ಆರೈಕೆ ಮಾಡೋದು ಅದರ ಅಜ್ಜಿ ಇರ್ಬೋದು, ಅದರ ಆಂಟಿ ಇರ್ಬೋದು, ಅದರ ಏನು ಫೀಮೇಲ್ ಎಲಿಫೆಂಟ್ಸ್ ಇದೆ ಅದೇ ಜಾಸ್ತಿ ಕೇರ್ ತೊಗೊಳೋದು. ಇದು ಜಸ್ಟ್ ಒಂದು ಜಾಸ್ತಿ ತೊಗೊಳ್ತಾ ಇರುತ್ತೆ ಆ್ಯಂಡ್ ಫೀಡ್ ಮಾಡ್ತಾ ಇರುತ್ತೆ ಅಷ್ಟೇ, ಫೀಡ್ ಮಾಡ್ತಾ ಇರೋದು. ಬಟ್ ಟೇಕ್ ಕೇರ್ ಎಲ್ಲ ತೊಗೊಳೋದು ಅದರ ಅಜ್ಜಿಗಳೇ ಜಾಸ್ತಿ ಡಿಪೆಂಡೆಂಟ್ಸ್. ಸೊ ಹಾಗಾಗಿ ಇದು ಕಾಡಲ್ಲಿರ್ಬೋದು ಅಥವಾ ನಮ್ಮ ಎಲಿಫೆಂಟ್ ಕ್ಯಾಂಪಲ್ಲೇ ಇರ್ಬೋದು, ಪ್ರತಿ 60-90 ನಿಮಿಷಕ್ಕೆ ಅದು ಫೀಡ್ ಮಾಡ್ತಾ ಇರುತ್ತೆ, ಅದು ಹಾಲು ಕುಡಿತಾ ಇರುತ್ತೆ. ಒಂದು ಸರಿ ಹಾಲು ಕುಡಿದ್ರೆ ಮಿನಿಮಮ್ 1-1.5 ಲೀಟ್ರ್ ಹಾಲು ಕುಡಿಯುತ್ತೆ, ಅಂದರೆ 1 ಇಯರ್ ಲೆಸ್ ಇರೋದು ಕಾಫು. ಒಂದು ವರ್ಷ ಮೇಲಾಯಿತು ಅಂದರೆ ಮಿನಿಮಮ್ 2-2.5 ಲೀಟರ್ಸ್ ಒಂದು ಸರಿ ಹಾಲು ಕುಡಿಯುತ್ತೆ. ಸೊ ಆ ಥರ ಗಮನಿಸಿದರೆ ನಾವು ರಿಕ್ವೈರ್ಮೆಂಟು ಮಿಲ್ಕ್ ರಿಪ್ಲೇಸರ್ ಅಂತ ನಾವೇನು ಕೊಡ್ತೀವಿ ಅದರದ್ದು ಪ್ರಮಾಣ ಭಾಳ ಬೇಕಾಗುತ್ತೆ ಅದಕ್ಕೆ, ಅಂದರೆ ಪರ್ ಡೇ ಮಿನಿಮಮ್ ಅದಕ್ಕೆ 15-20 ಲೀಟರ್ಸ್ ಅಷ್ಟು ಹಾಲನ್ನು ತನ್ನ ತಾಯಿಯಿಂದ ಕುಡಿಯುತ್ತೆ. ಸೊ ಅದೇ ರೀತಿಯೇ ನಾವು ಅದನ್ನು ಮಿಲ್ಕ್ ರಿಪ್ಲೇಸರ್ ಮೂಲಕ ಅದಕ್ಕೆ ನಾವು ಸಾಕಬೇಕಾಗುತ್ತೆ. ದಟ್ ಈಸ್ ವೆರಿ ಚಾಲೆಂಜಿಂಗ್ ಥಿಂಗ್ ವಿಚ್ ವಿ ಹ್ಯಾವ್ ಟು ವೆರಿ ಹೈಜೆನಿಕಲಿ ವಿ ಹ್ಯಾವ್ ಟು
provide the milk replacer to the infant cow.